ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಪ್ಪಾಜಿ ಇಲ್ಲಿ ಸೈನ್ ಮಾಡಿ ಅಂತ ಹೇಳ್ತಾ ಇದ್ರು ಇನ್ನು ಮುಂದಿನ ದಿನಗಳಲ್ಲಿ ಅಂಕಲ್ ಇಲ್ಲಿ ಸೈನ್ ಮಾಡಿ ಅಂತ ಹೇಳಿದಾಗ ನಾನು ಸೈನ್ ಮಾಡಲ್ಲ ಅನ್ನಂತ ಹೇಳುವಂತ ಧೈರ್ಯ ನಮ್ಮ ಇಂದಿನ ಮುಖ್ಯಮಂತ್ರಿ ಇದೆಯಾ ಯಡಿಯೂರಪ್ಪನವರ ಜಾಗದಲ್ಲಿ ಬಸವರಾಜ ಬೊಮ್ಮಾಯಿಯವರನ್ನ ತರತಂದು ನೀವು ಎಲ್ಲ ಹಗರಣಗಳಿಗೆ ಮುಕ್ತಿ ಕೊಡಕ ಸಾಧ್ಯನ ಹೆಚ್ ಈಶ್ವರಾತ್ರವರು ಮತ್ತೊಂದು ಆರೋಪ ಮಾಡ್ತಾರೆ ಭದ್ರಾ ಮೇಲ್ದಂಡ ಯೋಜನೆಯಲ್ಲಿ 20,000 ಕೋಟಿಯ ಹಗರಣವನ್ನ ಯಡಿಯೂರಪ್ಪನವರು ಮಾಡಿದ್ರು ಆರ್‌ಟಿಜಿಎಸ್ ಮುಖಾಂತರ ಹಣ ಪಡೆದಿರುವಂತದ್ದನ್ನ ಗಮನಿಸಿರ್ತೀರಾ ಅಥವಾ ಬೋರ್ಡ್ ಚೇರ್ಮನ್ ಗಳನ್ನ ಮಾಡೋದಕ್ಕೆ ಎಷ್ಟು ಕೋಟಿ ಲಂಚಗಳನ್ನು ಅವರು ಪಡಿತಾರೆ ಇಸ್ಕರ ಸ್ನೇಹಿತರೆ ಯಡಿಯೂರಪ್ಪನವರ ರಾಜೀನಾಮೆ ಪಡೆದಾಯಿತು ಅನೇಕ ಗೊಂದಲಗಳ ಮಧ್ಯೆ ಸರ್ಪ್ರೈಸ್ ಪ್ಯಾಕೇಜ್ ಆಗ್ಬಿಟ್ಟು ಬಸವರಾಜ ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಆದ್ರೆ ಇವಾಗ ಪ್ರತಿಯೊಬ್ಬ ಕನ್ನಡಿಗರಿಗಿರುವಂತಹ ಪ್ರಶ್ನೆ ಯಡಿಯೂರಪ್ಪನವರನ್ನ ಬದಲಾಯಿಸಿದ ಕಾರಣವೇನು ಕೇವಲ ವಯಸ್ಸಾಗಿರುವಂತ ಕಾರಣಕ್ಕೇನೆ ಅವರ ಬದಲಾಯಿಸಲಾಯ್ತಾ ಅಂದುವೇ ಒಂದು ವೇಳೆ ವಯಸ್ಸಿಗೋಸ್ಕರನೇ ಬದಲಾಯಿಸಿದಾಗಿದ್ರೆ ಕೊರೋನಾ ಮೂರನೇ ಅಲೆಯ ಪ್ರಿಪರೇಷನ್ ಉತ್ತರ ಕರ್ನಾಟಕ ಭಾಗಶಃ ಮುಳುಗು ಹೋಗಿದೆ ಪ್ರವಾಹಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಕೇವಲ ಒಂದು 10-20 ದಿವಸನೂ ಸಹ ಯಡಿಯೂರಪ್ಪನವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡದೆ ಅವರನ್ನ ಬದಲಾಯಿಸ್ತೀರಾ ಅಂದ್ರೆ ನಿಮಗೆ ಕನ್ನಡಿಗರ ಬಗ್ಗೆ ಇರುವಂತಹ ಕಾಳಜಿ ಎಷ್ಟು ಜನರ ಬಗ್ಗೆ ಇರುವಂತಹ ನಿಮ್ಮ ಧೋರಣೆ ಏನು ಅದನ್ನ ನೀವು ಸ್ಪಷ್ಟಪಡಿಸಬೇಕು ಎರಡನೇದಾಗಿ ಇಲ್ಲ ಯಡಿಯೂರಪ್ಪನವರನ್ನ ಕೇವಲ ವಯಸ್ಸಿಗೋಸ್ಕರ ಮಾತ್ರ ಅಲ್ಲ ಅವರ ಸಹೋದ್ಯೋಗಿಗಳು ಬಿಜೆಪಿಯ ಶಾಸಕರುಗಳೇ ಮಾಡಿದ ಆರೋಪದ ಪ್ರಕಾರ ಯಡಿಯೂರಪ್ಪನವರು ಪರಮ ಭ್ರಷ್ಟರು ಅವರ ಎಲ್ಲಾ ಭ್ರಷ್ಟಾಚಾರವನ್ನು ಅವರ ಮಗ ವಿಜೇಂದ್ರರವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಕಾರಣಕ್ಕೆ ಯಡಿಯೂರಪ್ಪನವರನ್ನ ಬದಲಾಯಿಸಬೇಕು ಅಂತ ಹೇಳ್ಕೊಂಡು ಬಂದಂತವರು ನಿಮ್ಮದೇ ಪಕ್ಷದ ಶಾಸಕರಾದಂತಹ ಯತ್ನಾಳ್ರವರಾಗಿರ್ಬೋದು ಸಿಪಿ ಯೋಗೇಶ್ವರವರಾಗಿರ್ಬೋದು ಎಚ್ ವಿಶ್ವನಾಥ್ ಅವರಾಗಿರ್ಬೋದು ಅಥವಾ ಅರವಿಂದ್ ಬೆಲ್ಲದವರಾಗಿರ್ಬೋದು ಎಲ್ಲರ ಉದ್ದೇಶ ಏನಾಗಿತ್ತು ಯಡಿಯೂರಪ್ಪನವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವರ ಮಗ ವಿಜೇಂದ್ರರವರು ಆಡಳಿತ ನಡೆಸ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಟಿವಿ ಸುದ್ದಿ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಸುದ್ದಿ ಮಾಧ್ಯಮಗಳಲ್ಲಿ ಸಾಕ್ಷಿ ಸಮೇತ ಆರ್‌ಟಿಜಿಎಸ್ ಮುಖಾಂತರ ಹಣ ಪಡೆದಿರುವಂತದ್ದನ್ನ ಗಮನಿಸಿರ್ತೀರಾ ಅಥವಾ ಬೋರ್ಡ್ ಚೇರ್ಮನ್ ಗಳನ್ನು ಮಾಡೋದಕ್ಕೆ ಎಷ್ಟು ಕೋಟಿ ಲಂಚಗಳನ್ನು ಅವರು ಪಡಿತಾರೆ ಹಾಗೆ ತಮ್ಮ ಫೈಲ್ಗಳಿಗೆ ಸೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಾನೂನಿನ ಪ್ರಕಾರ ಅವಕಾಶವಿಲ್ಲದೇ ಇದ್ದರೂ ಸಹ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನಲ್ಲಿ ಸೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟೆಷ್ಟು ಕೋಟಿಗಳನ್ನು ಅವರು ಪಡೆದ್ರು ಇದು ಎಲ್ಲ ಸಾಕ್ಷಿ ಸಮೇತ ಎಲೆಕ್ಟ್ರಾನಿಕ್ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರವಾದರೂ ಸಹ ಯಾವ ಕ್ರಮಗಳನ್ನು ತಗೊಳ್ಳಲಿಲ್ಲ ಅನ್ನುವಂತಹ ಒಂದು ಭಾವನೆ ಇತ್ತು ಆದರೆ ಎಚ್ ವಿಶ್ವನಾಥ್ ಅವರು ಮತ್ತೊಂದು ಆರೋಪ ಮಾಡ್ತಾರೆ ಭದ್ರಾ ಮೇಲ್ದಂಡ ಯೋಜನೆಯಲ್ಲಿ 20,000 ಕೋಟಿಯ ಹಗರಣವನ್ನು ಯಡಿಯೂರಪ್ಪನವರು ಮಾಡಿದ್ರು ಕರ್ನಾಟಕದ ಜನತೆ ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ಬಿಜೆಪಿಯ ಹೈಕಮಾಂಡ್ ಆ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪನವ್ರನ್ನ ಬದಲಾಯಿಸ್ತಾ ಇದೆ ಟ್ರಾನ್ಸ್ಫರ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣಗಳು ನಡೀತಾ ಇದೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಣದ ವಿನಃ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೇಳಿಸ್ಕೊಂಡ್ವಿ ಈ ಎಲ್ಲ ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರನ್ನ ನೀವು ಬದಲಾಯಿಸ್ತೀರಾ ಅನ್ನುವಂಥದ್ದು ಜನತೆ ಅರ್ಥ ಮಾಡಿಕೊಂಡಿದ್ರು ಆದರೆ ಇವತ್ತು ನಡೆದಿದ್ದೇನು ಯಡಿಯೂರಪ್ಪನವರ ಜಾಗದಲ್ಲಿ ಬಸವರಾಜ ಬೊಮ್ಮಾಯಿಯವರನ್ನ ತರತಂದು ನೀವು ಎಲ್ಲ ಹಗರಣಗಳಿಗೆ ಮುಕ್ತಿ ಕೊಡಕ್ ಸಾಧ್ಯನಾ ಮತ್ತೊಂದು ರಬ್ಬರ್ ಸ್ಟ್ಯಾಂಪ್ ಸಿಎಂ ಅನ್ನು ನೀವು ತಂದಿಲ್ವಾ ಒಂದು ವೇಳೆ ತಂದಿಲ್ಲ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಹ ಬಸವರಾಜ ಬೊಮ್ಮಾಯಿಯವರು ನಾನು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಡೀತೀನಿ ನಾನು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಡೀತೀನಿ ಅನ್ನುವಂತಹ ಮಾತು ಏನಿದೆ ಇಲ್ಲಿ ತನಕ ಆಗಿರುವ ಹಗರಣಗಳು ಬಿಡಿ ಇನ್ನು ಮುಂದೆ ನಡೆಯಬಹುದಾದಂತಹ ಹಗರಣಗಳನ್ನು ಸಹ ಇಂದಿನ ಮುಖ್ಯಮಂತ್ರಿಗಳಿಗೆ ತಡೆ ಹಿಡಿಯಕ್ಕೆ ಸಾಧ್ಯನಾ ಇನ್ನು ಹಿಂದೆ ಏನು ನಡೀತಾ ಇತ್ತು ಅಪ್ಪಾಜಿ ಇಲ್ಲಿ ಸೈನ್ ಮಾಡಿ ಅಂತ ಹೇಳ್ತಾ ಇದ್ರು ಇನ್ನು ಮುಂದಿನ ದಿನಗಳಲ್ಲಿ ಅಂಕಲ್ ಇಲ್ಲಿ ಸೈನ್ ಮಾಡಿ ಅಂತ ಹೇಳಿದಾಗ ನಾನು ಸೈನ್ ಮಾಡಲ್ಲ
ಅನ್ನಂತ ಹೇಳುವಂತ ಧೈರ್ಯ ನಮ್ಮ ಇಂದಿನ ಮುಖ್ಯಮಂತ್ರಿ ಇದೆಯಾ? ಇದನ್ನ ಬಿಜೆಪಿಯ ಹೈಕಮಾಂಡ್ ಕನ್ನಡಿಗರಿಗೆ ತಿಳಿಸಬೇಕು. ಒಂದೋ ಓಪನ್ ಆಗಿ ಹೇಳಿ, ಯಡಿಯೂರಪ್ಪನವರು ಯಾವುದೇ ಭ್ರಷ್ಟಾಚಾರವನ್ನು ಮಾಡಿಲ್ಲ, ನಮ್ಮ ಶಾಸಕರುಗಳು ಹೇಳಿದ್ದು ಎಲ್ಲ ಸುಳ್ಳು ಅನ್ನೋದನ್ನು ನೀವು ತಿಳಿಸಬೇಕು. ಭ್ರಷ್ಟಾಚಾರ ಮಾಡದೆ ಕೇವಲ ವಯಸ್ಸಿಗೋಸ್ಕರ ನೆರೆಯನ್ನು ಅಲ್ಲಿನ ಜನರ ಅಹ್ವಾಲವನ್ನು ಸ್ವೀಕರಿಸಲಿಕ್ಕೆ ಬಿಡದೆ ನಿಂತ ಕಾಲದಲ್ಲಿ ಅದೇ ದಿನ ನೀವು ರಾಜೀನಾಮೆ ಪಡೆದಿರೋದು ಎಷ್ಟು ಸರಿ? ಇದಕ್ಕೆಲ್ಲದನ್ನ ಉತ್ತರ ಕೊಡಬೇಕಾದಂತಹ ಬಿಜೆಪಿ ನಾಯಕರು ಇವತ್ತು ಏನು ಸಾಧನೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿಯೂ ಸಹ ನಿಮಗೆ ನೆನಪಿರಬಹುದು, 2008 2011 ಯಡಿಯೂರಪ್ಪನವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಯಡಿಯೂರಪ್ಪನವರು ಅದೇ ಥರ ತನ್ನ ಆಪ್ತರಾದಂಥ ಸದಾನಂದ ಗೌಡರನ್ನು ಮಾಡ್ತಾರೆ. ಯಾವಾಗ ಸದಾನಂದ ಗೌಡರು ಯಡಿಯೂರಪ್ಪನವರ ಎಲ್ಲ ವಿಷಯಗಳಿಗೆ ತಲೆ ತೂಗಿಸಲಿಕ್ಕೆ ನಿರಾಕರಿಸ್ತಾರೆ, ಅವರೊಂದಿಗೆ ಸಹಕರಿಸಲು ನಿರಾಕರಿಸ್ತಾರೆ, ಆವಾಗ ಮತ್ತೊಂದು ಮುಖ್ಯಮಂತ್ರಿ ಬರ್ತಾರೆ, ಅವರೇ ಜಗದೀಶ್ ಶೆಟ್ಟರ್. ನೀವು ಊಹಿಸ್ಕೋಬಹುದು. ಎರಡು ಮಾತಿಲ್ಲ, ಬಸವರಾಜ ಬೊಮ್ಮಾಯಿ ಅವರು ಸಜ್ಜನ ರಾಜಕಾರಣಿ, ಹಾಗಂತ ಯಡಿಯೂರಪ್ಪನವರನ್ನು ಹೇಳಿದ್ದಕ್ಕೆಲ್ಲದಕ್ಕೂ ತಲೆಯಲ್ಲಾಡಿಸ್ಕೊಂಡ್ರೆ, ವಿಜಯೇಂದ್ರರವರನ್ನು ನಿಯಂತ್ರಿಸಲು ಕಷ್ಟ ಸಾಧ್ಯವಾದರೆ, ಮುಂದಿನ ದಿನಗಳಲ್ಲಿ ಒಂದೋ ಅವರು ಭ್ರಷ್ಟರಾಗಬೇಕಾಗತ್ತೆ, ಇಲ್ಲ ಯಡಿಯೂರಪ್ಪನವರು ಮತ್ತೊಮ್ಮೆ ಇನ್ನೊಂದು ಮುಖ್ಯಮಂತ್ರಿಯನ್ನ ತರ್ತಾರೆ ಅಥವಾ ಇವರನ್ನು ಕೆಳಗಿಳಿಸ್ತಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಬಿಜೆಪಿ. ನೀವು ಗುಡ್ಡ ಕಡಿದು ಸಾಧಿಸಿರೋದೇನು, ಅದೇನೋ ಹೇಳ್ತೀವಲ್ಲ ಬೆಟ್ಟ ಕಡಿದು ಇಲಿ ಹಿಡಿದ್ವಿ ಅಂತ, ಅಂಥ ಕೆಲಸಗಳನ್ನು ಮಾಡಿದ್ದೀರಾ? ಮುಂದಿನ ದಿನಗಳಲ್ಲಾದರೂ ಕೊರೋನಾದಲ್ಲಿ ಮಾಡಿದಂತಹ ಭ್ರಷ್ಟಾಚಾರಗಳಾಗಿರ್ಬೋದು, ಇಂತಹ ನೂರಾರು ಭ್ರಷ್ಟಾಚಾರಗಳು ಸಾಕ್ಷಿ ಸಮೇತ ಕನ್ನಡಿಗರ ಮುಂದೆ ಇದೆ, ಅದನ್ನೆಲ್ಲ ತನಿಖೆ ಮಾಡುವಂತಹ ಶಕ್ತಿ ಬೊಮ್ಮಾಯಿ ಅವರಿಗೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಉತ್ತರ ಕೊಡಬೇಕಾದವರು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ಕರ್ನಾಟಕದ ಜನ ನಿರೀಕ್ಷಿಸ್ತಾ ಇದ್ದಾರೆ. ಧನ್ಯವಾದ.